ಅವ್ರ ಸಿನಿಮಾಲು ಅಷ್ಟೇನೆ. ಈಗ ಅಲ್ಲಿಂದ ಬೀಳ್ತೀವಿ ಅಂದಾಗ ಯೋಚನೆ ಮಾಡಲ್ಲ, ಇಲ್ಲಿಂದ ಬೀಳ್ಬೇಕಾದ್ರೆ ನಮ್ಗೆ ಎಷ್ಟು ಕ್ಲಾಸ್ ಸಿಗುತ್ತೆ, ವಿಜುವಲ್ ಸಿಗುತ್ತೆ, ಅಷ್ಟೇ ಯೋಚನೆ ಮಾಡ್ತಿರ್ತೀವಿ. ಸೊ ಆ ಥರ ನಮ್ಮ ನಾವು ಪಣ ಇಟ್ಟು ನಾವೆಲ್ಲ ಕೆಲಸ ಮಾಡ್ತೀವಿ. ಅದನ್ನು ನೀವು ಆ್ಯಕ್ಚುಲಿ ಮೊಬೈಲಲ್ಲೋ ಇಲ್ಲಾಂದರೆ ಟಿ ವಿಲೋ ನೋಡಿಬಿಟ್ರೆ ಮಜಾ ಇರಲ್ಲ. ಆಮೇಲೆ ಓ ಟಿ ಟಿ ಅನ್ನೋದು ಏನಂತ ಅಂದರೆ, ಈಗ ನೋಡ್ರಿ ಆ್ಯಕ್ಚುಲಿ ಎಲ್ಲ ಓಪನ್ ಆಯಿತು, ಸ್ಕೂಲ್ಗಳು ಓಪನ್ ಆಯಿತು, ಕಾಲೇಜ್ ಓಪನ್ ಆಯಿತು, ಮದುವೆಗಳು ಚೌಟ್ರಿಲಿ ಸಾವಿರಾರು ಜನ ನುಗ್ತಾ ಇದ್ದಾರೆ, ಮಾರ್ಕೆಟಲ್ಲಿ ಜನ ಇದ್ದಾರೆ, ಎಲ್ಲ ಕಡೆ ಜನ ಇದ್ದಾರೆ, ಬಟ್ ಥಿಯೇಟ್ರ್ ಮಾತ್ರ ಓಪನ್ ಆಗ್ತಾ ಇಲ್ಲ. ಇದೇನಕ್ಕೆ ಅಂತಂದರೆ 5G, ಈಗ ಅಂಬಾನಿ ಅವರು 5G ಸ್ಟಾರ್ಟ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಸ್ಕ್ಯಾಮ್ ಅಂತ ನಂಗೆ ಅನಿಸ್ತಾ ಇದೆ. ದರ್ಶನ್ ಅವರ ಮಾತನ್ನು ಕೂಡ ಕೇಳಿದೆ. ಇವತ್ತು ಕಲಾವಿದರು ಚಿತ್ರರಂಗ ಸಿನಿಮಾ ರಂಗ ಉಳಿಬೇಕು ಅಂತ ಹೇಳಿದರೆ ಇದು ಓ ಟಿ ಟಿ ಅಂತ ಏನು ಬಂದಿದೆ, ಓ ಟಿ ಟಿ ಬಂದಿದ್ದು ಒಂದು ರೀತಿ ಚಿತ್ರರಂಗಕ್ಕೆ ಮಾರಕ ಮಾರಕ ಇಲ್ಲ, ಆಧುನಿಕ ಜಗತ್ತಿನಲ್ಲಿ ಬದಲಾವಣೆ ಆದಾಗ ನಾವು ಮಾಡಬೇಕಾಗ್ತದೆ. ಆದರೆ ಇವತ್ತು ಎಷ್ಟೇ ನೀವು ಓ ಟಿ ಟಿಯಲ್ಲಿ ಮೊಬೈಲಲ್ಲಿ ನೀವು ಟಿ ವಿಯಲ್ಲಿ ಸಿನಿಮಾ ನೋಡಿದರೂ ಕೂಡ ಸಿನಿಮಾ ಥಿಯೇಟ್ರಲ್ಲಿ ನೋಡಿದಂಥ ರುಚಿ ಸಿನಿಮಾ ಎಲ್ಲೂ ಸಿಗಲ್ಲ. ಒಬ್ಬ ನಿರ್ಮಾಪಕ ತನ್ನ ಎಲ್ಲ ಮನೆ ಮಠ ಮಾರ್ಕೊಂಡು ಒಂದು ಚಿತ್ರ ಮಾಡಿರ್ತಾನೆ, ಒಬ್ಬ ಕಲಾವಿದ ತನ್ನ ಎಲ್ಲ ಶಕ್ತಿಯನ್ನು ಕೂಡಿಸಿ ನಟನೆ ಮಾಡಿರ್ತಾನೆ, ಅದು ಎಲ್ಲ ಪ್ರದರ್ಶನ ಆಗಬೇಕು. ಜನರು ಸಿಳ್ಳೆ ಚಪ್ಪಾಳಿ ಮಧ್ಯೆ ಸಿನಿಮಾ ಇದ್ದರೆ ಅದಕ್ಕೆ ಬೆಲೆ ಇರ್ತದೆ. ಇಲ್ಲಾಂತೇಳಿದ್ರೆ ನೀವು ಟಿ ವಿ ಮುಂದೆ ಯಾರಾದರೂ ಸಿಳ್ಳೆ ಹೊಡೆದಿದ್ದೀರಾ? ಥಿಯೇಟ್ರಲ್ಲಿ ಆದರೆ ಸಿಳ್ಳೆ ಚಪ್ಪಾಳೆ, ಹೀರೋ ಬರ್ತಿದ್ದಂಗೆ ಹೀರೋ ಕಾಲು ಬಂತು ಇದು ಬಂತು, ಹೀರೋ ಪ್ರತ್ಯಕ್ಷ ಆಗ್ತಾನೆ ಅಂದಾಗ ಏನು ಸಿಳ್ಳೆ ಚಪ್ಪಾಳೆ, 5 ನಿಮಿಷ ಥಿಯೇಟ್ರಲ್ಲಿ ಇರ್ತದೆ, ಅದು ಖುಷಿ ಇರ್ತದೆ, ಅದು ರಂಜಿಸೋದು ಮನೋರಂಜನೆ. ಆ ಮನೋರಂಜನೆ ಇರಬೇಕು ಅಂತ ದರ್ಶನ್ ಅವರು ಹೇಳಿದ್ದಾರೆ.